ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ, ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಮತ್ತೆ ಮಾಣಿಕ್ಯ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾನು ಬ್ಯಾಕ್ವರ್ಡ್ ಕೌಂಟಿಂಗ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ನಾನು ಆಲ್ರೆಡಿ ನಿಮಗೆ ಬಿಫೋರ್ ಆ್ಯಂಡ್ ಆಫ್ಟರ್ ನಂಬರ್ಗಳ ಬಗ್ಗೆ ಹೇಳಿದ್ದೆ. ಸೊ ಬಿಫೋರ್ ಆ್ಯಂಡ್ ಆಫ್ಟರ್ ನಂಬರ್ನ ಮಗು ಈಸಿಯಾಗಿ ಕಲಿಬೇಕು ಅಂದರೆ ಅದನ್ನು ಕಲಿಯೋಕ್ಕೂ ಮೊದಲು ಮಗುಗೆ ಬ್ಯಾಕ್ವರ್ಡ್ ಕೌಂಟಿಂಗು ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬ್ಯಾಕ್ವರ್ಡ್ ಕೌಂಟಿಂಗ್ನ ಹೇಗೆ ಮಗುಗೆ ಕಲಿಸಬೇಕು ಅನ್ನೋದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸೊ ದಟ್ ನಿಮಗೆ ತುಂಬಾ ಮಕ್ಕಳಿಗೆ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಸಿಗುತ್ತೆ. ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬ್ಯಾಕ್ವರ್ಡ್ ಕೌಂಟಿಂಗ್ನ ನಾವು ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾದ್ರೆ ಮೇಯ್ನಾಗಿ ನೋಡಬೇಕಾಗಿರೋಂಥದ್ದು, ನಾವು ಬರೀ ನಂಬರ್ಸ್ನ ಬರೆದು ಮಾತ್ರ ಅದಕ್ಕೆ ಮಗುಗೆ ಹೇಳ್ಕೊಡ್ಬೇಕು ಅಂತ ಇಲ್ಲ. ಸೊ ಬೇರೆ ಮೆಥಡ್ಗಳನ್ನು ಹೇಳ್ಕೊಡ್ಬೋದು. ಯಾವಾಗಲೇ ನಾನು ನಿಮಗೆ ಹೇಳೋದು ಅಂದರೆ ಮಗುಗೆ ಏನೇ ಕಾನ್ಸೆಪ್ಟ್ ನೀವು ಹೇಳ್ಕೊಡ್ಬೇಕಾದ್ರೂ ಆಟದಿಂದ ಹೇಳ್ಕೊಡಿ. ಮಗು ಯಾವಾಗ ಆಟ ಆಡ್ತಾ ಕಲಿಯುತ್ತಲ್ಲ ಆವಾಗ ತುಂಬ ಕಲಿಯುತ್ತೆ. ನಾವು ಬರೆಯೋದ್ರಲ್ಲೇ ಇದ್ದರೆ ಮಗು ತುಂಬ ಕಲಿಯೋದಕ್ಕಾಗಲ್ಲ. ಆಟಗಳಲ್ಲಿ ಮಗುಗೆ ಹೇಳ್ಕೊಡಿ. ಸೊ ಬ್ಯಾಕ್ವರ್ಡ್ ಕೌಂಟಿಂಗು ಮೇಯ್ನಾಗಿ ನಾವು ಕಲಿಸ್ಬೋದಾಗಿರೋದು ಯೋಗಾಸನಗಳು ಮಾಡಬೇಕಾದ್ರೆ. ಈಗ ಎಕ್ಸಾಂಪಲ್, ಮಗು ಎಕ್ಸಸೈಸ್ ಮಾಡಿಸ್ತೀರಿ, ಏನಾದ್ರು ಮಾಡಿಸ್ತೀರಿ ಅಂದರೆ ಅವಾಗ ಹೇಳ್ಬೋದು 1 2 3 4 5 6 7 8 8 7 6 5 4 3 ನೆಕ್ಸ್ಟ್ ಚೇಂಜ್. ಸೊ ಇಲ್ಲಿ ಮಗು ಆರಾಮಾಗಿ ಬ್ಯಾಕ್ವರ್ಡ್ನ ಕಲ್ತು ಬಿಡುತ್ತೆ. 1 to 10 ಅಥವಾ 10 to 1 ಏನಿದೆ ಅಲ್ಲ, ಇದನ್ನ ಬೇಗ ಕಲ್ತು ಬಿಡ್ತಾರೆ ಮಕ್ಕಳು. ಆದರೆ 20 ಆದ್ಮೇಲಿಂದ ಮಗುಗೆ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಯಾಕಂದರೆ ನಂಬರ್ಸ್ ದೊಡ್ಡದಾಗ್ತಾ ಹೋದಂಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಈ ನಂಬರ್ಗಳನ್ನು ಬ್ಯಾಕ್ವರ್ಡ್ ಕೌಂಟಿಂಗ್ ಹೇಗೆ ಮಾಡೋದು ಅನ್ನೋದು ಗೊತ್ತಾಗೋಗಿರುತ್ತೆ. ಈಸಿ ಅನಿಸುತ್ತೆ ಮಗುಗೆ, ಯಾಕಂದರೆ ಈ ಥರ ಎಕ್ಸಸೈಸಲ್ಲಿ ಆಟ ಆಡೋದ್ರಲ್ಲಿ ಅದು ಹೇಳಿ 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 ಬಂದ್ಬಿಡುತ್ತೆ. ನೀವು 4 ದಿನ ಎಕ್ಸಸೈಸ್ ಮಾಡ್ಬೇಕಾದ್ರೆ ಈ ನಂಬರ್ಗಳನ್ನು ಹೇಳಿಬಿಡಿ, ಬ್ಯಾಕ್ವರ್ಡಲ್ಲಿ ಮಗು ಕಲ್ತು ಬಿಡುತ್ತೆ. ಆದರೆ ನೆಕ್ಸ್ಟ್ ಇರುತ್ತಲ್ಲ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ ಮಗುಗೆ. ಆ ಥರ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಮಗುಗೆ ಕೆಲವೊಂದು ಮೊದಲು ನೀವು ಸುಮ್ಮನೆ ಹೇಳಿಸ್ತಾ ಹೋಗಿ ಮಗುಗೆ 20 19 ಅನ್ನೋದನ್ನು. ನಾನು ಇಲ್ಲೊಂದು ವರ್ಕ್ಶೀಟ್ ಕ್ರಿಯೇಟ್ ಮಾಡಿದ್ದೀನಿ, ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನಾನು ಜಸ್ಟ್ 20ವರೆಗೂ ಮಾತ್ರ ತೊಗೊಂಡಿರೋದು, ಇನ್ನೂ ಜಾಸ್ತಿನೂ ಸಹ ತೊಗೊಳ್ಬೋದು. ಸೊ 20 19 18 17 16 15 14 13 12 11 10 9 8 7 6 5 4 3 2 1 ಸುಮ್ಮನೆ ಇದನ್ನು ಈ ಥರ ಓದಿಸ್ಕೊಂಡು ಹೋಗಿ. 2 ದಿನ ಓದುತ್ತೆ ಮಗು ಗೊತ್ತಾಗುತ್ತೆ, 3ನೇ ದಿನ ಗೊತ್ತಾಗುತ್ತೆ. ಸೊ ಇಷ್ಟು ಸುಮ್ಮನೆ ಓದೋದಷ್ಟೇ, ಇಲ್ಲಿ ಇನ್ನೇನು ಮಾಡಿಸೋ ಹಾಗಿಲ್ಲ. 2 ದಿನ ಓದಿಸಿ ಸಾಕು ಮಗುಗೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ ನೋಡಿ, ನಾನು ಕೆಲವೊಂದು ಇಮೇಜಸ್ಗಳನ್ನು ಡ್ರಾ ಮಾಡಿದ್ದೀನಿ. ಇಮೇಜಸ್ಸಲ್ಲಿ ಏನು ಮಾಡಬೇಕು ಅಂದರೆ, ನಾವು ಇಲ್ಲಿ ಯಾವುದಾದ್ರು ನಂಬರ್ಗಳನ್ನು ತೊಗೊಳ್ಬೋದು, ನಮ್ಮ ಇಷ್ಟವಾದಂತಹ ನಂಬರ್. ಅದೇ ನಂಬರ್ ಬೇಕು ಇದೇ ನಂಬರ್ ಅಂತ ಖಂಡಿತ ಇಲ್ಲ. ಸೊ ಈಗ ಎಕ್ಸಾಂಪಲ್ಲು, ನಾನಿಲ್ಲಿ 10 ಅಂತ ತೊಗೊಂಡಿದ್ದೀನಿ. ಸೊ ಬ್ಯಾಕ್ವರ್ಡ್ ಕೌಂಟಿಂಗಲ್ಲಿ ಬರೀಯಪ್ಪ ಅಂದರೆ ಮಗು ಏನು ಮಾಡುತ್ತೆ, 10 ಆದಮೇಲೆ ಇಲ್ಲಿ ನೋಡ್ಕೊಳ್ಳುತ್ತೆ. 10 ಆದಮೇಲೆ ಏನು ಬರುತ್ತೆ, 9 8 7 6. ಸೊ ಇಲ್ಲಿ ಎಷ್ಟಿರುತ್ತೆ ಬಾಕ್ಸಸ್ಸು ಅಷ್ಟನ್ನು ಫಿಲ್ ಮಾಡುತ್ತೆ. ಇಲ್ಲಿ ನಾನು 18 ಅಂತ ಕೊಟ್ಟೆ. 18 ಅಂತ ಕೊಟ್ಟರೆ ಏನು ಮಾಡುತ್ತೆ, 17 16 15 14. ನಾವು ಯಾವ ನಂಬರ್ ಕೊಡ್ತೀವಿ, ಈಗ 13 ಅಂತ ಕೊಟ್ಟೆ, 13 12 11 10 9. ಈ ಥರ ಮಗುಗೆ ನಂಬರ್ಸ್ಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂದರೆ ಏನಾಗೋಗುತ್ತೆ, ಮಗು ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ನೀವು ಬ್ಯಾಕ್ವರ್ಡ್ ಕೌಂಟಿಂಗ್ ಕಲಿತ್ರೇ ಬಿಫೋರ್ ನಂಬರ್ನ ಮಗು ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೋದು. ಸೊ ಈ ಥರ ಬ್ಯಾಕ್ವರ್ಡ್ ಕೌಂಟಿಂಗ್ನ ನಾವು ಮಕ್ಕಳಿಗೆ ಹೆಲ್ಪ್ ಮಾಡ್ಬೋದು, ಹೇಳ್ಕೊಡೋದ್ಬಹುದು. ಜೊತೆಗೆ ನಾನು ಆಲ್ರೆಡಿ ನಾನು ನಿಮಗೆ ಬಿಫೋರ್ ಆಫ್ಟರ್ ನಂಬರ್ನ ಹೇಳ್ಕೊಡ್ಬೇಕಾದ್ರೆ ಹೇಳಿದ್ದೆ. ಸೊ ಈ ಥರ ಸ್ಕೇಲ್ನ ಸಹ ಯೂಸ್ ಮಾಡಿ, ಇಲ್ಲಿಗೆ ಮಗುಗೆ ಹೆಲ್ಪ್ ಆಗುತ್ತೆ. 10 9 8 ನೀವು ಮಗುಗೆ ಈ ಥರ ಮಾಡಿ ಮಾಡಿ ತೋರಿಸಿ. ಹಿಂದೆ ಹೋಗ್ತಾ ಇದ್ರೆ ಹೋ ಮಗುಗೆ ಗೊತ್ತಾಗುತ್ತೆ ಬ್ಯಾಕ್ 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 ಅನ್ನೋದು. ಇಲ್ಲ ಅಂದರೆ ನಾವು ಅದನ್ನು ಕಾನ್ಸೆಪ್ಟ್ನ ಹೇಳಿಲ್ಲ ಅಂದರೆ ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ಸೊ ಹೀಗೆ 10 9 8 7 6 5 4 3 2 1 ಈ ಥರನೂ ನಾವು ಕಾನ್ಸೆಪ್ಟ್ನ ಹೇಳ್ಕೊಡ್ಬೋದು. ಸೊ ಮೊದಲು ಮಗುಗೆ ಎಕ್ಸಸೈಸ್ ಮುಖಾಂತರ ಹೇಳ್ಕೊಡ್ಬೇಕು, ಅಥವಾ ಆಟಗಳನ್ನು ಆಡಿಸ್ಬೋದು. ನೀವು ಕೆಲವೊಂದು ನಂಬರ್ಸ್ನ, ಈಗ ನಿಮ್ಮ ಮನೆಯಲ್ಲಿ ತುಂಬ ಕಾರ್ಗಳಿದ್ರೆ ಅಥವಾ ಬೀಟ್ಸ್ಗಳಿದ್ರೆ
ಅವಾಗೇನ್ಮಾಡಿ ಈಗ ಬಿಲ್ಡಿಂಗ್ ಬ್ಲಾಕ್ಸ್ಗಳಿರುತ್ತೆ, ಒಂದ್ರ ಮೇಲೆ ಒಂದನ್ನು ಜೋಡಿಸ್ಬೇಕಾದ್ರೆ ಮಗುಗೆ ಹೇಳ್ತಾ ಹೋಗಿ, 10, 9, 8, 7, 6 ಈ ಥರ ಅಂದರೆ ಹೋ ಮಗುಗೆ ಬ್ಯಾಕ್ವರ್ಡ್ ಕೌಂಟಿಂಗ್ ಈಸಿಯಾಗಿ ಬರುತ್ತೆ, ಆಟ ಆಡ್ತಾ ಕಲ್ತ್ಕೊಂಬಿಡುತ್ತೆ. ಸೊ ಇನ್ನೊಂದು ಮೆಥಡ್ ಇದು. ನಾವು ಬರೆಯೋದ್ರಲ್ಲಿ ಹೇಳ್ಕೊಡ್ಬೇಕಾದ್ರೆ ಫಸ್ಟ್ ಮೇಯ್ನಾಗಿ ಎಲ್ಲದಕ್ಕಿಂತ ಫಸ್ಟು ಆಟ, ಆಟದಲ್ಲಿ ಕಾನ್ಸೆಪ್ಟ್ನ ಮಗುಗೆ ಅರ್ಥ ಮಾಡಿಸ್ಬಿಟ್ರೆ ಮಗುಗೆ ನೀಟಾಗಿ ಕಲ್ತ್ಕೊಳ್ಳುತ್ತೆ. ಆಟದಲ್ಲಿ ಕಲ್ತ ಮೇಲೆ ಏನು ಮಾಡಬೇಕು, ಮಗುಗೆ ಬಾಯಿ ಬಿಟ್ಟು ನಂಬರ್ಸ್ಗಳನ್ನು ಹೇಳಿಸ್ತಾ ಹೋಗಿ. ಫಸ್ಟು 10 ಸ್ಟಾರ್ಟ್ ಮಾಡಿ ಆಮೇಲೆ 20, 30 ಒಂದೊಂದಾಗೇ 10 ಇನ್ಕ್ರೀಸ್ ಮಾಡಿಸ್ತಾ ಹೋಗಿ. ಒಂದು 15 10 ಇರಲಿ, ಇನ್ 15 20 ತೊಗೊಳ್ಳಿ. ಡಿಪೆಂಡಿಂಗ್ ಆನ್ ಯುವರ್ ಚೈಲ್ಡ್ಸ್ ಏಜ್, ಇಲ್ಲಿ ಏಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಾಮಾನ್ಯವಾಗಿ ಇವೆಲ್ಲನೂ LKG ಮಕ್ಕಳು ಅಥವಾ UKG ಮಕ್ಕಳಿಗೆ ಇರುತ್ತೆ ಕೆಲವೊಂದಲ್ಲಿ. ಅಲ್ಲೂ ಅದು ಮೇನಾಗಿ ಕರ್ನಾಟಕ ಸ್ಟೇಟ್ ಅಂತ ಬಂದಾಗ ಸ್ಟೇಟ್ ಸಿಲೆಬಸ್ಗೆ ಇವೆಲ್ಲನೂ LKG UKGಗೆ ಬರುತ್ತೆ. ಇನ್ನು CBSE ICSEಯಲ್ಲಿ ಸಾಮಾನ್ಯವಾಗಿ ಇವೆಲ್ಲನೂ PKGಲೂ ಕೆಲವೊಂದೆಲ್ಲ ಶುರು ಮಾಡಿರ್ತಾರೆ. 10 ಬ್ಯಾಕ್ವರ್ಡ್ ಕೌಂಟಿಂಗ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಡಿಪೆಂಡಿಂಗ್ ಆನ್ ಚೈಲ್ಡ್ಸ್ ಏಜು ನೀವು ಹೇಳ್ಕೊಡ್ತಾ ಬನ್ನಿ. ಆದ್ರೆ ಒಂದೇ ಸದಿಗೆ ನೀವು 50 ಬ್ಯಾಕ್ವರ್ಡ್ ಕೌಂಟಿಂಗ್ ಹೇಳ್ಕೊಡ್ಬೇಡಿ, ಮಗುಗೆ ತುಂಬ ಹೆವಿ ಅನಿಸ್ಬಿಡುತ್ತೆ. ಒಂದೊಂದು ಸತಿಗೆ 10 ಇನ್ಕ್ರೀಸ್ ಮಾಡಿಸ್ತಾ ಹೋಗಿ. ಸೊ ಇಷ್ಟು ವಿಡಿಯೋ. ಇನ್ನು ನಿಮ್ಗೆ ಇದಿಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.